ಹಲೋ ಸ್ನೇಹಿತರೆ ಟ್ರೆಂಡಿ ಏಂಜಲ್ ಕಿಚನ್ ಗೆ ಸ್ವಾಗತ। ನನ್ನ ಹೆಸರು ಸ್ತುತಿ ಕೃಷ್ಣರಾಜ್। ನಾನು ಇವತ್ತು ನಿಮಗೆ ಈ ಹೊಸ ವರ್ಷಕ್ಕೆ ತುಂಬಾನೇ ಈಜಿಯಾಗಿ ಹಾಗೆ ತುಂಬಾನೇ ಹೆಲ್ದಿ ಆಗಿರುವ ಒಂದು ಲಡ್ಡನ್ನು ಹೇಳಿಕೊಡೋಣ ಅಂತ। ಇದನ್ನ ನಾವು ವಾಲ್ನಟ್ ಮತ್ತು ಕೋಕೋನಟ್ ಯೂಸ್ ಮಾಡಿ ಮಾಡುವಂತದ್ದು। ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನೆಲ್ ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಬರುತ್ತೆ। ನೀವು ಆಲ್ರೆಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ। ನಾನು ನಿಮಗೆ ತುಂಬಾನೇ ಎನರ್ಜಿಯುತ ಹಾಗೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದಾದ ವಾಲ್ನಟ್ ತೆಂಗಿನಕಾಯಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ, ಬನ್ನಿ ನೋಡುವ। ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ವಾಲ್ನಟ್ ಅನ್ನು ಹಾಕೋಬೇಕು। ಆಮೇಲೆ ಇದನ್ನು ಕೋರ್ಸ್ ಪೌಡರ್ ಅಥವಾ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ, ನಿಮಗೆ ಹೇಗೆ ಬೇಕೋ ಆ ಥರ ಇದನ್ನು ಕ್ರಶ್ ಮಾಡಿ ಇಟ್ಕೊಂಡಿರಿ। ಆಮೇಲೆ ಒಂದು ಬಾಣಲಿಗೆ 1 ಚಮಚದಷ್ಟು ದೇಸಿ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ, ನೀವು ಬೇರೆ ಬ್ರ್ಯಾಂಡ್ ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು। ಈ ತುಪ್ಪ ಕರಗಿದ ಮೇಲೆ ಅದಕ್ಕೆ 1.5 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ। ಈ ಥರ ಸೇರಿಸ್ಕೊಂಡ್ಮೇಲೆ ಅದನ್ನು 4 ರಿಂದ 5 ನಿಮಿಷ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು। ಈ ಥರ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ಪುಡಿ ಮಾಡಿಟ್ಟಿರುವಂತಹ ವಾಲ್ನಟ್ ಅನ್ನು ಕೂಡ ಹಾಕೋಬೇಕು। ಆಮೇಲೆ ಇದನ್ನು ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಒಂದು 4 ರಿಂದ 5 ನಿಮಿಷಗಳ ಪುನಃ ಅದನ್ನು ಫ್ರೈ ಮಾಡ್ಕೋಬೇಕು। ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ 1/2 ಚಮಚದಷ್ಟು ಏಲಕ್ಕಿ ಪುಡಿ, ಆಮೇಲೆ 1/4 ಕಪ್ ಅಷ್ಟು ಬೆಲ್ಲದ ಪಾಕವನ್ನು ಸೇರಿಸ್ಕೋಬೇಕು। ನೀವು ಬೆಲ್ಲದ ಪಾಕ ಬದಲು ಸಕ್ಕರೆ ಅಥವಾ ಬ್ರೌನ್ ಶುಗರ್ ಕೂಡ ಯೂಸ್ ಮಾಡ್ಕೋಬಹುದು। ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ, ಅದು ಉಂಡೆ ಕಟ್ಟಲಿಕ್ಕೆ ಪಾಕ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ। ಆಮೇಲೆ ಕೈಗೆ ಎಣ್ಣೆ ಅಥವಾ ತುಪ್ಪ ಸವರಿ, ಫಸ್ಟ್ ಟೈಮ್ ಮಾತ್ರ ಸವರ್ಕೊಂಡೆ ಸಾಕು, ಆಮೇಲೆ ಸವರ್ಕೊಳ್ಳೋ ಅಗತ್ಯತೆ ಇರಲ್ಲ। ಆಮೇಲೆ ಉಂಡೆ ಸ್ವಲ್ಪ ಮಿಕ್ಸರ್ ತಗೊಂಡು ಅದನ್ನು ಚೆನ್ನಾಗಿ ಉಂಡೆ ಥರ ಮಾಡಿ, ಆಮೇಲೆ ಅದನ್ನು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯಲ್ಲಿ ಒಂದ್ಸಲ ಹೊರಳಾಡಿಸಿ ಇನ್ನೊಂದ್ಸಲ ಉಂಡೆ ಥರ ಕಟ್ಟಿ, ಇದು ತುಂಬಾನೇ ಚೆನ್ನಾಗಿರುತ್ತೆ। ಆಮೇಲೆ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು। ವಾಲ್ನಟ್ ತೆಂಗಿನಕಾಯಿ ಲಡ್ಡು ಈಗ ರೆಡಿ ಆಯಿತು, ನೀವು ಯಾವಾಗ ಬೇಕಾದರೂ ಕೂಡ ಎಂಜಾಯ್ ಮಾಡ್ಬೋದು। ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಈಸಿಯಾಗಿ ವಾಲ್ನಟ್ ಮತ್ತು ಕೋಕೋನಟ್ ಲಡ್ಡು ಮಾಡ್ಬೋದು ಅಂತ। ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ। ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ। ಮತ್ತೆ ತಡ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ।